ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎನ್ ರಾಜಣ್ಣ ಇವತ್ತು ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಲಿದ್ದಾರೆ. ಸೆಪ್ಟೆಂಬರ್ 24ರಂದೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿರುವ ಇಡಿ ವಿಚಾರಣೆಗೆ ನಿಖರ ಕಾರಣ ತಿಳಿಸಿಲ್ಲ. ಆದರೆ ಅಪೆಕ್ಸ್ ಬ್ಯಾಂಕ್ ನೇತೃತ್ವದಲ್ಲಿ ವಿವಿಧ ಡಿಸಿಸಿಗಳಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಹರ್ಷ ಶುಗರ್ಸ್ ಕಂಪನಿಗೆ 300 ಕೋಟಿ ಸಾಲ ನೀಡಲಾಗಿತ್ತು. ಇದೇ ವಿಚಾರವಾಗಿ ವಿಚಾರಣೆಗೆ ಕರೆದಿರುವ ಸಾಧ್ಯತೆ ಇದೆ. ಇಂದು ಇಡಿ ಮುಂದೆ ಕೆಎನ್ ರಾಜಣ್ಣ ಹಾಜರಾಗಲಿದ್ದಾರೆ. ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸಲಿದ್ದಾರೆ. ನೋಟಿಸ್ ಅನ್ನ ನೀಡಲಾಗಿತ್ತು. ಸೆಪ್ಟೆಂಬರ್ 24ರಂದೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿತ್ತು. ಆದರೆ ವಿಚಾರಣೆಗೆ ನಿಖರ ಕಾರಣವನ್ನ ತಿಳಿಸಿಲ್ಲ. ಅಪೆಕ್ಸ್ ಬ್ಯಾಂಕ್ ನೇತೃತ್ವದಲ್ಲಿ ವಿವಿಧ ಡಿಸಿಸಿಗಳಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ ಹರ್ಷ ಶುಗರ್ಸ್ ಕಂಪನಿಗೆ 300 ಕೋಟಿ ಸಾಲವನ್ನ ನೀಡಲಾಗಿತ್ತು. ಇದೇ ವಿಚಾರವಾಗಿ ವಿಚಾರಣೆಗೆ ಕರೆದಿರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕೂಡ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಈಗ ಕೆಎನ್ ರಾಜಣ್ಣ ಕೂಡ ಇವತ್ತು ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್. ಸ್ವಾತಿ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಡಿ ವಿಚಾರಣೆಯನ್ನು ಎದುರಿಸಿದ್ರು. ಇದೀಗ ಕೆಎನ್ ರಾಜಣ್ಣ ಇವತ್ತು ಅಧಿಕಾರಿಗಳ ಮುಂದೆ ಹಾಜರಾಗಲಿದ್ದಾರೆ ಅನ್ನುವಂಥದ್ದು ಏನಿದೆ ಒಟ್ಟಾರೆ ಮಾಹಿತಿ ಸ್ವಾತಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಆರಂಭಿಸಿದಂತಹ ಒಂದು ಸಕ್ಕರೆ ಕಾರ್ಖಾನೆಗೆ ಕೆಎನ್ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಂದಲೂ ಕೂಡ ಸಾಲವನ್ನ ಪಡೆಯುತ್ತಾರೆ ಅನ್ನೋದು ಅವರ ಬ್ಯಾಂಕ್ ಡೀಟೇಲ್ಸ್ ಹೇಳ್ತಾ ಇರುವಂತಹ ಒಂದು ಮಾಹಿತಿ. ಮತ್ತು ಕಳೆದ 15 ದಿನಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆಗೆ ಹಾಜರಾದ ಸಮಯದಲ್ಲಿ ಕೆಎನ್ ರಾಜಣ್ಣ ಅವರಿಂದ ಒಂದಿಷ್ಟು ಕೋಟಿ ಸಾಲವನ್ನ ಪಡೆದಿರುವಂತಹ ಒಂದು ಮಾಹಿತಿಯನ್ನ ನೀಡಿದ್ರು. ಹಾಗಾಗಿ ಇಂದು ಕೆಎನ್ ರಾಜಣ್ಣ ಅವರನ್ನು ಕೂಡ ಕರೆಸಿ ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆಗಳಿದೆ. ಕೆಎನ್ ರಾಜಣ್ಣಗೆ ಇಡಿ ಅಧಿಕಾರಿಗಳಿಂದ ಸಮನ್ಸ್ ಜಾರಿಯಾಗಿದೆ. ಆದ್ರೆ ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನುವಂತಹ ಯಾವುದೇ ಮಾಹಿತಿ ಸದ್ಯಕ್ಕೆ ಕೆಎನ್ ರಾಜಣ್ಣ ಅವರು ರವಾನಿಸಿಲ್ಲ. ಇಡಿ ಕಚೇರಿಯಲ್ಲಿ ಇನ್ನೇನು ಬರೋದಿದ್ರೆ 5-10 ನಿಮಿಷಗಳಲ್ಲಿ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ ಲಿಖಿತ. ಇವತ್ತು ಅವರನ್ನ ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಾಲವನ್ನ ನೀಡಿದ್ದಕ್ಕೆ ವಿಚಾರಣೆಯನ್ನ ನಡೆಸ್ತಾರ, ಅಥವಾ ಡಿ ಕೆ ಶಿವಕುಮಾರ್ ಮತ್ತು ಕೆಎನ್ ರಾಜಣ್ಣ ಮಧ್ಯೆಯೂ ಕೂಡ ಯಾವ್ದಾದ್ರು ಫಿನಾನ್ಷಿಯಲ್ ವ್ಯವಹಾರಗಳು ಇದೆಯಾ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ನಡೆಸ್ತಾರ ಅನ್ನೋದನ್ನ ನೋಡ್ಬೇಕಾಗಿದೆ ಲಿಖಿತ. ಓಕೆ, ಧನ್ಯವಾದ ಸ್ವಾತಿ ಮಾಹಿತಿಗಾಗಿ.